ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನೆಲ್ಗೆ ಸ್ವಾಗತ ನಾನು ಸ್ಮಿತಾ ನೀವು ಹೊಸದಾಗಿದ್ದು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ನಮ್ಮ ಕನ್ನಡ ವ್ಯಾಕರಣಗಳ ಸೀರೀಸಲ್ಲಿ ಇದು ಮೂರನೇ ವಿಡಿಯೋ ಇದರಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ ಸ್ವರಗಳ ಬಗ್ಗೆ ತಿಳಿಸ್ತೀನಿ ಅಂತ ಸೊ ಕನ್ನಡ ವರ್ಣಮಾಲೆಯಲ್ಲಿ ಮೇನ್ ಆಗಿ ಬರುವಂಥದ್ದೇ ಸ್ವರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವರಗಳ ಬಗ್ಗೆ ನೋಡೋಣ ಬನ್ನಿ ಇಂಗ್ಲಿಷ್ ನಲ್ಲಿ ಒಟ್ಟು ಇರುವಂತದ್ದು 5 ಓಬಲ್ಸ್ ಅಂದ್ರೆ 5 ಸ್ವರಗಳು ಮಾತ್ರ ಇಂಗ್ಲಿಷ್ ಅಲ್ಲಿ ಇದೆ ಎ ಇ ಐ ಓ ಯು ಅಂತ ಏನು ಕರೀತೀವಲ್ಲ ಅದೇನೇ ಇಂಗ್ಲಿಷ್ ಅಲ್ಲಿ ಸ್ವರಗಳು ಬಟ್ ಕನ್ನಡಕ್ಕೆ ಬಂದಾಗ ಕನ್ನಡದಲ್ಲಿ ಒಟ್ಟು 13 ಸ್ವರಗಳಿವೆ ಇಂಗ್ಲಿಷ್ ಅಲ್ಲಿ ಏನು ಮಾಡ್ತೀವಿ ಶಾರ್ಟ್ ಓವಲ್ಸ್ ಲಾಂಗ್ ಓವಲ್ಸ್ ಅಂತ ಇದನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ ಬಟ್ ನಾವು ಕನ್ನಡದಲ್ಲಿ ಅದನ್ನ ಬೇರೆ ತರದಲ್ಲಿ ಹೇಳ್ತೀವಿ ಹ್ರಸ್ವ ಸ್ವರ ದೀರ್ಘ ಸ್ವರ ಅಂತ ಶಾರ್ಟ್ ಓವಲ್ಸ್ ಅಂದ್ರೆ ಹ್ರಸ್ವ ಸ್ವರಗಳು ಲಾಂಗ್ ಓವಲ್ಸ್ ಅಂದ್ರೆ ದೀರ್ಘ ಸ್ವರಗಳು ಅಲ್ಲಿ ಇಂಗ್ಲಿಷ್ ಅಲ್ಲಿ ಪ್ರಾಬ್ಲಮ್ ಆಗೋದು ಏನಂದ್ರೆ ಅದೇ ಇರುವಂತಹ 5 ಅಕ್ಷರಗಳಿಗೆ ಎರಡೆರಡು ಸೌಂಡ್ ಗಳನ್ನು ಕೊಡ್ತಾ ಹೋಗ್ತೀವಿ ಬಟ್ ಕನ್ನಡದಲ್ಲಿ ಪ್ರತಿಯೊಂದು ಅಕ್ಷರಕ್ಕೆ ಅದರದೇ ಆದಂತ ಸೌಂಡ್ ಇದೆ ಅಕ್ಷರ ಬೇರೆ ಸೌಂಡ್ ಬೇರೆ ಅಂತ ಬರೋದಿಲ್ಲ ಸೋ ಹಾಗಾಗಿ ಸ್ವರಗಳು ಅಂದ್ರೆ ಏನು ವಾಟ್ ಆರ್ ಓವಲ್ಸ್ ಅಂತ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತಾರೆ ಯಾವ ಅಕ್ಷರಗಳನ್ನು ನಾವು ಫ್ರೀಯಾಗಿ ಸ್ವತಂತ್ರವಾಗಿ ವಿತ್ ಎನಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲದೇನೆ ಯಾವುದನ್ನ ಸ್ಪೆಲ್ ಮಾಡ್ತೀವಲ್ಲ ಅದನ್ನು ಸ್ವರಗಳು ಅಂತ ಕರಿತೀವಿ ಹಾಗಾದರೆ ಯಾವ್ಯಾವುದು ಸ್ವರಗಳು ಅಂದರೆ ಅ ಇಂದ ಅವರೆಗೂ ಬರುವಂತಹ ಒಟ್ಟು 13 ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಅದರಲ್ಲಿ ಮೇನ್ ಆಗಿ ಬರುವಂಥದ್ದು ಹ್ರಸ್ವ ಸ್ವರ ಹ್ರಸ್ವ ಸ್ವರ ಅಂದರೆ ಹ್ರಸ್ವ ಅಂದರೆ ಚಿಕ್ಕದು ಅಂತ ಸ್ವರ ಅಂದರೆ ಚಿಕ್ಕ ಸ್ವರ ಶಾರ್ಟ್ ಓವೆಲ್ಸ್ ಇಂಗ್ಲೀಷಲ್ಲಿ ಹೇಳಿದ್ದಾರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವ ಸ್ವರ ಅಂತೀವಿ ಒಂದು ಮಾತ್ರ ಕಾಲ ಅಂದರೆ ವಿತ್ ಇನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಥವಾ ಒಂದು ಚಿಟಿಕೆ ಹೊಡೆಯೋದು ಅಂತೀವಲ್ಲ ಆ ಟೈಮಲ್ಲಿ ಅದನ್ನು ಮಾತ್ರ ಕಾಲ ಅಂತ ಹೇಳ್ತಾರೆ ಸೊ ಅಷ್ಟು ಟೈಮಲ್ಲಿ ವಿತ್ ಇನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆಗಿರ್ಬೋದು ಅಥವಾ ತುಂಬ ಟೈಮ್ ತೊಗೊಳೋದೇನೆ ಪಟ್ ಅಂತ ಒಂದ್ಸತಿ ಚಿಟಿಕೆ ಹೊಡೆಯೋದ್ರಲ್ಲೇ ನಾವು ಒಂದು ಸ್ವರನ ಹೇಳ್ತಾ ಇದ್ದೀವಿ ಅಂದರೆ ಅದನ್ನು ಹ್ರಸ್ವ ಸ್ವರ ಅಂತ ಹೇಳ್ತೀವಿ ಯಾವ್ಯಾವುದು ಹ್ರಸ್ವ ಸ್ವರಗಳು ಅಂದರೆ ಅ ಇ ಉ ರು ಎ ಓ ಇದಿಷ್ಟು ಹ್ರಸ್ವ ಸ್ವರಗಳು ನೆಕ್ಸ್ಟ್ ಬರೋಂಥದ್ದು ದೀರ್ಘ ಸ್ವರ ಸೊ ದೀರ್ಘ ಅಂದರೆ ಏನು ದೀರ್ಘ ಅಂದ್ರೇ ದೊಡ್ಡದು ಅನ್ನೋ ಅರ್ಥ ಸೊ ಯಾವುದನ್ನು ನಾವು ದೊಡ್ಡದಾಗಿ ಹೇಳ್ತೀವಲ್ಲ ಅದು ದೀರ್ಘ ಸ್ವರಗಳು ಲಾಂಗ್ ಓವೆಲ್ಸ್ ಯಾವ್ಯಾವುದು ಲಾಂಗ್ ಓವೆಲ್ಸ್ ಕನ್ನಡದಲ್ಲಿ ಆ ನೋಡಿ ಇದನ್ನು ದೊಡ್ಡದಾಗಿ ಹೇಳ್ತಾ ಇದ್ದೀವಿ ಆ ಅಂದರೆ ಎರಡು ಮಾತ್ರ ಕಾಲಾವಧಿ ಒಂದು ಚಿಟಿಕೆಯಲ್ಲೇ ನಾವು ಹೇಳೋದಕ್ಕಾಗಲ್ಲ ಎರಡು ಚಿಟಿಕೆ ಅಂತ ಹೇಳ್ಬೋದು ಅಂದರೆ ಅಷ್ಟು ನಾಟ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದಕ್ಕಿಂತ ಜಾಸ್ತಿ ತೊಗೊಳುತ್ತಲ್ಲ ಅದನ್ನು ದೀರ್ಘ ಸ್ವರಗಳು ಅಂತೀವಿ ಯಾವ್ಯಾವುದು ಆ ಈ ಊ ಎ ಐ ಓ ಔ ಇವೆಲ್ಲನೂ ದೀರ್ಘ ಸ್ವರಗಳು ಸೊ ದೀರ್ಘ ಸ್ವರಗಳನ್ನು ನಾವು ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೀವಿ ಇದಕ್ಕೆ 2 ಟೈಮ್ಸ್ ಬೇಕು ಇದನ್ನು 1 ಸೆಕೆಂಡಲ್ಲಿ ಹೇಳ್ತೀವಿ ಅಂದರೆ ಇದನ್ನು 2 ಸೆಕೆಂಡ್ಸಲ್ಲಿ ನಾವು ಹೇಳ್ತೀವಿ ಸೊ ಈ ದೀರ್ಘ ಸ್ವರಗಳನ್ನು ಇನ್ನೂ ಜಾಸ್ತಿ ಲಾಂಗ್ ಪ್ರೊಲಾಂಗ್ ಅಂತ ಹೇಳ್ತೀವಲ್ಲ ಇನ್ನೂ ಚೆನ್ನಾಗಿ ಎಳೆದ್ರೆ ರಬ್ಬರ್ ಬ್ಯಾಂಡ್ನ ಹೇಗೆ ಎಳಿತೀವಲ್ಲ ಆ ಥರ ಏನಾದರೂ ಹೇಳಿದ್ರೆ ಅದನ್ನು ಪ್ಲುತ ಸ್ವರ ಅಂತ ಕರಿತೀವಿ ದೀರ್ಘ ಸ್ವರವನ್ನು ಇನ್ನೂ ಎಳೆದು ಉಚ್ಚರಿಸುವ ಅಕ್ಷರಕ್ಕೆ ಪ್ಲುತ ಸ್ವರ ಎನ್ನುವರು ಇನ್ನೂ ಎಳೆಯೋದು ಅಂದರೆ ಏನು ಎಕ್ಸಾಂಪಲ್ಲು ಅಮ್ಮ ಅಂತ ಮಾಮೂಲಿಯಾಗಿ ನಾವು ಹೇಳೋಂತಹ ಸ್ವರ ಅದನ್ನೇ ನಾವು ಅಮ್ಮ ಅಂತ ಎಳಿತೀವಿ ಅಲ್ವಾ ಆ ಎಳೆಯುವಂತಹ ಪ್ರೋಸೆಸ್ನ ಪ್ಲುತ ಅಂತ ಕರಿತೀವಿ 2 ಸೆಕೆಂಡಲ್ಲಿ ಹೇಳೋಂಥದ್ದು ಅಂದರೆ 2 ಮಾತ್ರ ಕಾಲದಲ್ಲಿ ಹೇಳ್ತೀವಿ ಈಗ ಸ್ವರ 1 ಮಾತ್ರ ಕಾಲ ದೀರ್ಘ ಅಂದರೆ 2 ಮಾತ್ರ ಕಾಲ ಇರುತ್ತೆ ಈ ಪ್ಲುತ ಹೇಳಬೇಕಾದ್ರೆ 3 ಮಾತ್ರ ಅಥವಾ ಅದಕ್ಕಿಂತ ಜಾಸ್ತಿ ಟೈಮ್ನ ತಗೊಳುತ್ತೆ ಅಮ್ಮ ಅಂತ ಎಳ್ಕೊಂಡು ಹೇಳೋದು ಅದನ್ನು ಪ್ಲುತ ಅಂತ ಕರಿತೀವಿ ಇದಿಷ್ಟು ಸ್ವರಗಳಿಗೆ ಸಂಬಂಧಪಟ್ಟಿರೋಂಥದ್ದು ನಿಮಗೆ ಯಾರಿಗಾರು ಇದ್ರ ಬಗ್ಗೆ ಏನಾದರೂ ಕೇಳಬೇಕು ಅನಿಸಿದರೆ ಖಂಡಿತ ಕಮೆಂಟಲ್ಲಿ ಕೇಳೋದನ್ನು ಮರಿಬೇಡಿ ನಿಮಗೆ ಇನ್ನು ಯಾವುದಾದ್ರೂ ಬೇರೆ ವಿಡಿಯೋಗಳು ಬೇಕು ಅಂದರೆ ಅದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಷಯದ ಬಗ್ಗೆ ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ